ಹಲೋ ಫ್ರೆಂಡ್ಸ್ ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ಸಾಬುದಾನ ಟಿಕ್ಕಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ನೀವು ಉಪವಾಸದ ಟೈಮಲ್ಲೆಲ್ಲ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ಬನ್ನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸಾಬುದಾನ ಒಂದು ಕಪ್ ಚಾಟ್ ಮಸಾಲ ಶುಂಠಿ ಹಸಿ ಮೆಣಸು ಮತ್ತು ಜೀರಿಗೆ ಪೌಡರ್ ಕೋರಿಯಂಡರ್ ಪೌಡರ್ ಪೆಪ್ಪರ್ ಪೌಡರ್ ಪೀನಟ್ ಪೌಡರ್ ಉಪ್ಪು ಕೋರಿಯಂಡರ್ ಲೀವ್ಸ್ ಮತ್ತು ಆಲೂಗಡ್ಡೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಜಸ್ಟ್ ಒನ್ ಕಪ್ ಆಲೂಗ ಒನ್ ಕಪ್ ಸಾಬುದಾನಕ್ಕೆ ಒಂದು ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದು ಇದನ್ನು ನೀವು ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಬೇಯಿಸಿದ ನಂತರ ನೀವು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಒಂದೇ ಒಂದು ಆಲು ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಆಲು ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ದೊಡ್ಡ ಗಂಟು ಗಂಟು ಇರಬಾರ್ದು ಇದರಲ್ಲಿ ಇದು ಸ್ಮ್ಯಾಶ್ ಆದ ನಂತರ ನಾನಿಲ್ಲಿ ಸಾಬುದಾನನ ಒಂದು ಒನ್ ಅವರು ನೆನೆಸಿಟ್ಟಿದ್ದೀನಿ ಒಂದು ಕಪ್ ಸಾಬುದಾನನ ಒಂದು ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಸ್ವಲ್ಪ ಒಂದು ಗಂಟೆ ನಂತರ ಇದನ್ನು ನೀವು ಚೆನ್ನಾಗಿ ಈ ಆಲೂಗಡ್ಡೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಇದರಲ್ಲಿ ನೀವು ಒಂದು ಹತ್ತರಿಂದ ಹನ್ನೆರಡು ಸಾಬುದಾನ ಟಿಕ್ಕಿನ ಮಾಡ್ಕೊಳ್ಬೋದು ನಾನಿಲ್ಲಿ ಕಡಲೆ ಪೌಡರನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಚೆನ್ನಾಗಿ ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ನಂತರ ನಾನೊಂದು ನಾಲ್ಕರಿಂದ ಐದು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಚಾಟ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಗರಂ ಕೋರಿಯಂಟರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಜೀರಿಗೆ ಪೌಡ್ರನ್ನು ಒಂದು ಟೀ ಸ್ಪೂನ್ ಸೇರಿಸ್ಕೋಬೇಕು ಪೆಪ್ಪರ್ ಪೌಡರನ್ನು ಒಂದು ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಂತರ ಇದನ್ನ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಬೈಂಡಿಂಗ್ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಸರಿಯಾಗಿ ಮಸಾಲ ಪೌಡರ್ ಮತ್ತು ಸಾಬೂದಾನ ಆಲೂಗಡ್ಡೆ ಎಲ್ಲ ಕೂಟ್ಕೊಳ್ಳೋ ಥರ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರನ್ನು ಇದಕ್ಕೆ ಆ್ಯಡ್ ಮಾಡಬಾರ್ದು ನೋಡಿ ಈ ಥರ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇದು ಚಿಕ್ಕ ಬಾಲ್ ನಾವು ಮಾಡ್ಕೊಳ್ಬೇಕಲ್ವ ಹಾಗಾಗಿ ನೋಡಿ ಈ ರೀತಿಯಾಗಿ ಒಂದೊಂದೇ ಚಿಕ್ಕ ಬಾಲನ್ನು ತಗೊಂಡು ಅದನ್ನು ಸ್ವಲ್ಪ ಫ್ಲಾಟ್ ಮಾಡಿ ಈ ರೀತಿ ಇಟ್ಕೊಬೇಕು ಆ ರೀತಿ ಮಾಡಿಕೊಂಡ ನಂತರ ನಾವಿಲ್ಲಿ ಒಂದು ಪ್ಯಾನ್ಗೆ ಜಸ್ಟು ಡೀಪ್ ಫ್ರೈ ಏನು ಬೇಕಾಗಲ್ಲ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾದ ನಂತರ ನಾವು ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಾದ ನಂತರ ಹಾಕೊಂಡ್ರೆ ಒಂದು ಎರಡರಿಂದ ಐದು ನಿಮಿಷ ಒಂದೊಂದು ಸೈಡು ಎರಡರಿಂದ ಐದು ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಸಾಬುದಾನ ಟಿಕ್ಕಿ ರೆಡಿ ಆಗುತ್ತೆ ಐದು ನಿಮಿಷ ಸಾಕಾಗುತ್ತೆ ಒಂದೊಂದು ಸೈಡು ಐದು ನಿಮಿಷ ಬೇಯಿಸ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಉಪವಾಸದ ಟೈಮಲ್ಲೆಲ್ಲ ನಮಗೇನಾದರೂ ತಿನ್ನಬೇಕು ಅನಿಸಿದಾಗ ಇದನ್ನು ನಾವು ಮಾಡಿಕೊಳ್ಬೋದು ಈ ರೀತಿಯಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಎರಡು ಸೈಡು ಇಷ್ಟು ಬೆಂದ ನಂತರ ಎಲ್ಲದನ್ನು ನಾವು ಇದೇ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ನಾನೆಲ್ಲ ಒಂದೇ ಸಲ ಈ ಥರ ಬಾಲ್ ತೊಗೊಂಡು ಫ್ಲ್ಯಾಟ್ ಮಾಡಿಟ್ಕೊಂಡಿದ್ದೆ ಪ್ಲೇಟಲ್ಲಿ ನಂತರ ಅದನ್ನು ಒಟ್ಟೊಟ್ಟಿಗೆ ನಾನು ಒಟ್ಟಿಗೆ ಬೇಯಿಸೋಕ್ಕಾಗಲ್ಲ ಅದು ಹಾಗಾಗಿ ತುಂಬ ಓವರ್ ಆಗಿ ಹಾಕಬಾರ್ದು ನಾವು ಬಣಾಲೆಯಲ್ಲಿ ಒಂದು ಸ್ವಲ್ಪ ದೂರ ದೂರ ನಾವು ಒಂದು ಎರಡೆರಡು ಮೂರು ಮೂರು ಆಗೋ ಅಷ್ಟನ್ನೇ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಸಲ ಹಾಕಿದ್ರೆ ನಿಮಗೆ ಅದು ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಆವಾಗ ಅದು ಪೀಸ್ ಆಗೋದಿಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡೆರಡನ್ನೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಬೆಂದಿದೆ ಇದು ಕರೆಕ್ಟಾಗಿ ಬ್ರೌನ್ ಆಗಿದೆ ನೋಡಿ ಗೋಲ್ಡನ್ ಬ್ರೌನ್ ಇಷ್ಟಾದರೆ ಸಾಕು ಇದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಇದನ್ನು ನಾವು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಅದಕ್ಕೆ ನಾವು ಅಷ್ಟೇ ಎಣ್ಣೆ ಸಾಕಾಗುತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಲ್ಲನೂ ನಾವು ಒಂದು ಹನ್ನೆರಡು ಅಥವಾ ಇನ್ನೂ ಜಾಸ್ತಿ ಇದ್ರೂ ಕೂಡ ಅಷ್ಟರಲ್ಲೇ ನಾವು ಮಾಡ್ಕೊಳ್ಬೋದು ಇದನ್ನು ಶಾಲೋ ಫ್ರೈ ಅದೇನು ಆಯಿಲ್ನ ತೊಗೊಳ್ಳಲ್ಲ ಜಾಸ್ತಿ ನೋಡಿ ಈ ರೀತಿಯಾದಂತಹ ಸಾಬುದಾನ ಟಿಕ್ಕಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ